ಪ್ರೀತಿ ಮಕ್ಕಳೇ, ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತ. ಸೊ ಇದಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಪಾಠ 15 ಆಡೋಣ ಬಾ ಈ ಪಾಠದ 1-2 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಸೊ ಹಾಗಾಗಿ ಈಗ ಈ ತರಗತಿಯಲ್ಲಿ ಮುಂದುವರೆದಂತಹ ಭಾಗವನ್ನು ನೋಡೋಣ. ಮುಂದುವರೆದಂತಹ ಭಾಗ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ನೋಡೋಣ. ಓಕೆ, ಸೊ ಈಗ ನಾವು ಪ್ರಶ್ನೋತ್ತರ ಭಾಗಕ್ಕೆ ಹೋಗೋಣ. ಸೊ ನೋಡ್ತಾ ಇರುವ ಹಾಗೆ, ನೀವು ನೋಡ್ತಾ ಇರುವ ಹಾಗೆ ಇಲ್ಲಿ, ಸೊ ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸು. ಓಕೆ, ಸೊ ಇಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಮೊದಲನೇ ಪ್ರಶ್ನೆ ಏನು? ಅಜ್ಜ ಆಡಿದ್ದ ಆಟಗಳು ಯಾವುವು? ಮೊದಲನೇ ಪ್ರಶ್ನೆ, ಅಜ್ಜ ಆಡಿದ್ದ ಆಟಗಳು ಯಾವುವು? ಸೊ ಉತ್ತರ ನೋಡಿ, ಅಜ್ಜ ಆಡಿದ್ದ ಆಟಗಳು, ಒಂದು ಸಣ್ಣ ಡ್ಯಾಶ್ ಹಾಕಿ, ಆನಂತರ ಕಲ್ಲೋ ಮಣ್ಣೋ, ಚಿನ್ನಿ ದಾಂಡು, ಓಟದ ಆಟ, ಮರಕೋತಿ ಆಟ, ಆಣೆಕಲ್ಲು, ಚೌಕಾಬಾರ ಮತ್ತು ಉದ್ದಿನ ಮೂಟೆ ಮುಂತಾದವುಗಳು. ಓಕೆ, ಸೊ ಅಜ್ಜ ಆಡಿದ ಆಟಗಳು ಯಾವೆಂದರೆ ಕಲ್ಲೋ ಮಣ್ಣೋ, ಚಿನ್ನಿ ದಾಂಡು, ಓಟದ ಆಟ, ಮರಕೋತಿ ಆಟ, ಆಣೆಕಲ್ಲು, ಚೌಕಾಬಾರ ಮತ್ತು ಉದ್ದಿನ ಮೂಟೆ ಮುಂತಾದವುಗಳು. ಮುಂತಾದವುಗಳಂದರೆ ಎಕ್ಸೆಟ್ರಾ. ಓಕೆ, ಸೊ ಇದು ಮೊದಲನೇ ಪ್ರಶ್ನೆಯ ಉತ್ತರ. ಸೊ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ಸೊ ಎರಡನೇ ಪ್ರಶ್ನೆ, ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು? ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು? ಪ್ರಶ್ನೆ ಸಂಖ್ಯೆ 2. ಸೊ ಮಕ್ಕಳೇ, ಉತ್ತರವನ್ನು ನಾನಿಲ್ಲಿ ಬೋರ್ಡ್ ಮೇಲೆ ಬರೆದಿಲ್ಲ. ಸೊ ಡೈರೆಕ್ಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಡ್ತಾ ಇದ್ದೀನಿ. ಸೊ ಯಾಕೆಂದರೆ ಇದು ಸ್ವಲ್ಪ ಲೆಂದಿಯಾಗಿದೆ. ಓಕೆ, ಸೊ ನಮಗಿಲ್ಲಿ ಸ್ಥಳಾವಕಾಶ ಇಲ್ಲದಿರುವ ಕಾರಣ ನಾನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೇ ಅದರ ಆನ್ಸರನ್ನು ಕೊಡ್ತೇನೆ. ಪುಟ ಸಂಖ್ಯೆ 105, ಪುಟ ಸಂಖ್ಯೆ 105ರಲ್ಲಿ ಎರಡನೆಯ ಪ್ರಶ್ನೆಯ ಉತ್ತರ ನೋಡಿ. ಚೌಕದೊಳಗೆ ಎಸೆಯುವ ನಿನ್ನ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ನೀನು ಔಟ್ ಆದಂತೆ. ಅಂದರೆ ಆಗ ಇನ್ನೊಬ್ಬ ಆಟಗಾರರ ಸರದಿ. ಅದೇ ರೀತಿ ಎಲ್ಲ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವಾಗಲೂ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು ಎಂದು ಅಜ್ಜ ಹೇಳಿದರು. ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಬರಿಬೇಕು, ಇಲ್ಲಿ ನಿಲ್ಲಿಸಬಾರ್ದು. ನಿಲ್ಲಬಾರದು ಎಂದು ಅಜ್ಜ ಹೇಳಿದರು. ಇದು ಎರಡನೇ ಪ್ರಶ್ನೆಯ ಉತ್ತರ. ಓಕೆ, ಸೊ ಎರಡನೇ ಪ್ರಶ್ನೆ ಯಾವುದು? ಬಿಲ್ಲೆ ಎಸೆಯುವ ಬಗ್ಗೆ ಅಜ್ಜ ಏನೆಂದು ಹೇಳಿದರು. ಸೊ ಇಲ್ಲಿ ಫುಲ್ ಪ್ಯಾರಾಗ್ರಾಫನ್ನು ನೀವು ಬರಿಬೇಕಾಗತ್ತೆ. ಸೊ ಆದ್ದರಿಂದ ನಿಮಗೆ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ನಾನು ಕೊಟ್ಟಿದ್ದೇನೆ. ಸೊ ಆದ್ದರಿಂದ ಇದನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋಣ. ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ಅನಂತರ ಏನು ಮಾಡಬೇಕು? ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿದ ಅನಂತರ ಏನು ಮಾಡಬೇಕು? ಸೊ ಇದಕ್ಕೆ ಕೂಡ ಉತ್ತರ ಸೊ ಇಲ್ಲೇ ಇದೆ, ಪುಟ ಸಂಖ್ಯೆ 105ರಲ್ಲಿ 3ನೇ ಪ್ರಶ್ನೆಯ ಉತ್ತರ. ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ 3ನೆಯ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು. ಇದು ಆ ಒಂದು ನಿಯಮ. ಓಕೆ, ಒಂದು ಆಟದ ನಿಯಮವನ್ನು ಇಲ್ಲಿ ಹೇಳಿದ್ದಾರೆ. ಇದು 3ನೇ ಪ್ರಶ್ನೆಯ ಉತ್ತರ. ಓಕೆ, ಸೊ ನೀಟಾಗಿ ಬರ್ಕೊಂಡ್ಬಿಡಿ, ಆನಂತರ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಮೊದಲು, ಆನಂತರ ಅದನ್ನು ನೋಡಿಕೊಂಡು ನೀಟಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಬೇಕು. 4ನೆಯ ಪ್ರಶ್ನೆ, ಕೊನೆಯ ಚೌಕಕ್ಕೆ ಬಂದ ಮೇಲೆ ಏನು ಮಾಡಬೇಕೆಂದು ಪ್ರಮೀಳ ಹೇಳಿದಳು. ಸೊ ಕೊನೆಯ ಚೌಕ, ಕೊನೆಯ ಬಾಕ್ಸಿಗೆ ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳಿ ಪ್ರಮೀಳ ಹೇಳಿದ್ಲು. ಸೊ ಅದಕ್ಕೆ ಕೂಡ ಟೆಕ್ಸ್ಟ್ ಬುಕ್ಕಲ್ಲೇ ಉತ್ತರ ಇದೆ ನೋಡಿ. ಸೊ ಕಂಟಿನ್ಯೂ ಆಗಿ ಅಲ್ಲೇ ಇದೆ ಕೆಳಗಡೆನೆ. ಸೊ ಇದು 2ನೇ ಪ್ರಶ್ನೆ ಉತ್ತರ, ಇದು 3ನೇ ಪ್ರಶ್ನೆ ಉತ್ತರ,
ಹಾಗಿದು ನಾಲ್ಕನೆಯ ಪ್ರಶ್ನೆಯ ಉತ್ತರ. ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು. ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು ಎಂದು ಪ್ರಮೀಳಾ ಹೇಳಿದಳು. ಸೊ ಇದಾದ ನಂತರ ತುಳಿಯಬೇಕು ಆದ ನಂತರ ಕಂಟಿನ್ಯೂ ಮಾಡಿ ಇಲ್ಲಿ ತುಳಿಯಬೇಕು ಎಂದು ಪ್ರಮೀಳಾ ಹೇಳಿದಳು. ಸೊ ಇದು ನಾಲ್ಕನೆಯ ಪ್ರಶ್ನೆಯ ಉತ್ತರ. ಓಕೆ, ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು. ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು ಎಂದು ಪ್ರಮೀಳಾ ಹೇಳಿದಳು. ಓಕೆ, ನೆಕ್ಸ್ಟ್ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಕೊನೆಯ ಪ್ರಶ್ನೆ, ಕುಂಟೆ ಬಿಲ್ಲೆ ಆಟದ ಉದ್ದೇಶಗಳು ಯಾವುವು? ಸೊ ಈ ಒಂದು ಆಟವನ್ನು ಉದ್ದೇಶ ಏನು, ಆಟದ ಒಂದು ಉದ್ದೇಶ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಉತ್ತರ ನೋಡಿ ಪುಟ ಸಂಖ್ಯೆ 106. ಸೊ ಇಲ್ಲಿ ನೋಡಿ, ದೇಹಕ್ಕೆ ವ್ಯಾಯಾಮ ಕೊಮ ಮನಸ್ಸಿಗೆ ರಂಜನೆ ಪಡೆಯುವುದೇ ಕುಂಟೆ ಬಿಲ್ಲೆ ಆಟದ ಮುಖ್ಯ ಉದ್ದೇಶ. ಸೊ ಇಲ್ಲಿ ಈ ಅಂತಿದೆ, ಅದನ್ನು ಸ್ಟ್ರೈಕ್ಔಟ್ ಮಾಡ್ಕೊಂಡ್ಬಿಡಿ, ಅದನ್ನು ಬರಿಬೇಡಿ. ಓಕೆ, ದೇಹಕ್ಕೆ ವ್ಯಾಯಾಮ ಮನಸ್ಸಿಗೆ ರಂಜನೆ ಪಡೆಯುವುದೇ ಕುಂಟೆ ಬಿಲ್ಲೆ ಆಟದ ಮುಖ್ಯ ಉದ್ದೇಶ. ಇದು ಆನ್ಸರ್, ಫಿಫ್ತ್ ಕ್ವಶನ್ನಿನ ಆನ್ಸರ್. ಓಕೆ, ಸೊ ಇಲ್ಲಿಗೆ ನಮ್ಮ ಇವತ್ತಿನ ಒಂದು ತರಗತಿಯನ್ನು ಮುಗಿಸುವಂತಹ ಸಮಯ ಆಗಿದೆ. ಅಂದರೆ ಇಲ್ಲಿ ನೀವು ಕೊಟ್ಟಿರುವಂತಹ ಪ್ರಶ್ನೋತ್ತರ, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೋತ್ತರಗಳು ಲೆಂದಿ ಆಗಿರುವಂತಹ ಕಾರಣದಿಂದ ಸೊ ನಾನೇನು ಮಾಡಿದ್ದೀನಿ, ಒಂದು ನಾಲ್ಕು ಪ್ರಶ್ನೆಯನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಆನ್ಸರನ್ನು ತೋರಿಸಿದ್ದೇನೆ. ಸೊ ನೀವು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲೇ ಆನ್ಸರನ್ನ ಟಿಕ್ ಮಾಡ್ಕೋಬೇಡಿ, ಫಸ್ಟು ಮಾಡ್ಕೊಳ್ಳಿ. ಆ ನಂತರ ದಯವಿಟ್ಟು ಅದನ್ನು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಕಾಪಿ ಮಾಡಿ ಬರ್ಕೊಳ್ಳಿ. ಓಕೆ, ಸೊ ತುಂಬ ಉದಾಸೀನ ಮಾಡುವುದು ಒಳ್ಳೆಯದಲ್ಲ, ಡೋಂಟ್ ಬಿ ಟೂ ಲೇಸಿ. ಓಕೆ, ಸೊ ಆದ ಕಾರಣ ಕ್ವಶನ್ನನ್ನು ವಿತ್ ಆನ್ಸರ್, ಕ್ವಶನ್ ಮತ್ತೆ ಆನ್ಸರನ್ನು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರೆದು ನನಗೆ ಇಮಿಡಿಯೇಟಾಗಿ ವಾಟ್ಸಪ್ ಕಳಿಸ್ಬೇಕು. ಓಕೆ, ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗುತ್ತೇನೆ, ಅಲ್ಲಿ ತನಕ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕನ್ನು ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.